ನಾವು ಅಮೇರಿಕದಿಂದ ಶಿಕಾಗೋಯಿಂದ ಬೆಂಗಳೂರು ಡೆಲ್ಲಿ ಮೂಲಕ ಬೆಂಗಳೂರಿಗೆ ಬಂದಿದ್ದೆ. ಬಂದ ಕೂಡಲೇ ಡೈರೆಕ್ಟ್ ನಮ್ಮ ಭೀಮಸಮುದ್ರದಲ್ಲಿ ನಮ್ಮ ಮನೆಗೆ ಹೋಗಿ ಒಂದೇ ರೂಮಲ್ಲಿ ಸೆಲ್ಫ್ ಕ್ವಾರಂಟೈನ್ ಆಗಿ ಒಬ್ಬನೇ ಉಳ್ಕೊಂಡಿದ್ದೆ. ಭೀಮಸಮುದ್ರದಲ್ಲಿ ನಮ್ಮ ಡ್ಯಾಡಿ ಜಿಲ್ಲಾಧಿಕಾರಿ ಅವರು ಜಿಲ್ಲಾ ವೈದ್ಯ ಜಿಲ್ಲಾ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸ್ ಅವ್ರನ್ನ ಕರೆಸಿ ನಮ್ಮದು ಟೆಸ್ಟ್ ಮಾಡಿಸಿದ್ರು. ಕೊರೋನಾ ವೈರಸ್ಸಿಗೆ ನನ್ನ ಮೊದಲ ಟೆಸ್ಟ್ ನೆಗೆಟಿವ್ ಬಂತು. ಅದಾದಮೇಲೆ ನನ್ನ ಸಹೋದರಿಯ ಒಂದು ಟೆಸ್ಟು ಪಾಸಿಟಿವ್ ಬಂದಾದ್ಮೇಲೆ ನಂದು ಮತ್ತೆ ಇನ್ನೊಂದು ಟೈಮ್ ಟೆಸ್ಟ್ ಮಾಡಿಸಿದಾಗ ದಾವಣಗೆರೆಯಲ್ಲಿ ನಂದು COVID-19 ಟೆಸ್ಟ್ ಪಾಸಿಟಿವ್ ಬಂತು. ಪಾಸಿಟಿವ್ ಬಂದ ಕೂಡಲೇ ನಮ್ಮ ಡ್ಯಾಡಿ ಜಿಲ್ಲಾಧಿಕಾರಿ ಅವರ ಗೈಡೆನ್ಸ್ ಮೇಲೆ ನಮ್ಮನ್ನ SS ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿದ್ರು. ಜಲ್ದಿ ಅಡ್ಮಿಟ್ ಮಾಡಿಸಿ ಅಲ್ಲಿ ಡಾಕ್ಟರ್ಸು ಮತ್ತು ನರ್ಸಸ್ಸು ಮತ್ತು ಫಿಸಿಷಿಯನ್ಸು ಎಲ್ಲ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಸು ಮತ್ತು ಅವರು ICMR ಕೊಟ್ಟಿರೋ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟರು ಟ್ರೀಟ್ಮೆಂಟ್ ಎಲ್ಲ ನೀಟಾಗಿ ಫಾಲೋ ಮಾಡಿ ಮತ್ತು ನಾನು ಅಲ್ಲಿ ಅಲ್ಲಿ ಇದ್ದಿದ್ದ ಟೈಮಲ್ಲಿ ಹೋಗಿರ್ಬೇಕು ಅಂತ ನಿಮ್ಯಾನ್ಸಿಂದ ಸೈಕ್ಯಾಟ್ರಿಸ್ಟ್ ಫೋನ್ ಮಾಡಿ ಅವರೆಲ್ಲ ನಮ್ಮ ಆರೋಗ್ಯ ಮೆಂಟಲ್ ಆರೋಗ್ಯ ಬಗ್ಗೆ ವಿಚಾರಿಸಿ ನಮಗೆಲ್ಲ ಸ್ಟ್ರೆಂತ್ ತುಂಬಿ ಡಾಕ್ಟರ್ ಅವರೆಲ್ಲ ಬಂದು ಡೈಲಿ ಚೆಕ್ ಮಾಡಿ ನಮ್ಮ ಹೆಲ್ತ್ ವೈಟಲ್ಸ್ ಎಲ್ಲ ಮಾನಿಟರ್ ಮಾಡಿ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಮೊನ್ನೆ ನಮ್ಮದು ಮತ್ತೆ ಎರಡು ಟೈಮು COVID-19 ಟೆಸ್ಟ್ ಮಾಡಿದರು ಪಾಲಿಸಿ ಪ್ರಕಾರ. ಆ ಎರಡು ಟೆಸ್ಟು ನೆಗೆಟಿವ್ ಬಂತು. ನೆಗೆಟಿವ್ ಬಂದಾದ್ಮೇಲೆ ಎಲ್ಲ ಡಿಸ್ಚಾರ್ಜ್ ಪಾಲಿಸಿ ಎಲ್ಲ ರಿವ್ಯೂ ಮಾಡಿ ನಮ್ಮನ್ನು ಡಿಸ್ಚಾರ್ಜ್ ಮಾಡಿದ್ದಾರೆ. ಡಿಸ್ಚಾರ್ಜ್ ಮಾಡಾದ್ಮೇಲೆ ನಾವು ಇಲ್ಲಿ ಗೆಸ್ಟ್ ಹೌಸ್ GMAT ಗೆಸ್ಟ್ ಹೌಸಿಗೆ ಬಂದು ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಆಗಿ 14 ಡೇಸ್ ಆಗಿದ್ದೀವಿ. ಸೊ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಅಮೇರಿಕದಿಂದ ಬಂದು ಭಾರತ ದೇಶದಲ್ಲಿ ಅರೈವ್ ಆಗಿರ್ತೀನಿ. ಡೇಯಿಂದ ನಾನು ಭಾಳ ಭಾಳ ಬದಲಾವಣೆ ನೋಡಿದ್ದೀನಿ. ಪಾಲಿಸಿ ಪ್ರಕಾರ ನಮ್ಮ ಪ್ರಧಾನಮಂತ್ರಿ ಮತ್ತು ನಮ್ಮ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ ಅವರು ಮತ್ತು ನರೇಂದ್ರ ಮೋದಿ ಅವರು ಭಾಳ ಭಾಳ ಫಾರ್ ಸೈಟೆಡ್ ಡಿಸಿಷನ್ಸು ಮತ್ತು ಭಾಳ ಸ್ಟ್ರಿಕ್ಟ್ ಪಾಲಿಸೀಸ್ನ ತಗೊಂಡಿದ್ದಾರೆ ಈ ಕೊರೋನಾ ವೈರಸ್ನ ಫೈಟ್ ಮಾಡೋಕ್ಕೆ. ಜಗತ್ತಲ್ಲಿ ಯಾವುದೇ ಕಂಟ್ರಿ ಇಷ್ಟು ಫುಲ್ ಕಂಟ್ರಿ ವೈಡ್ ಲಾಕ್ಡೌನ್ ಮಾಡಿರಲಿಲ್ಲ. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಲಾಕ್ಡೌನ್ ಮಾಡಿ ಮತ್ತು ಈ ವೈರಸ್ನ ಎಲ್ಲರೂ ಹರಡಬಾರ್ದು ಅಂತ ಭಾಳ ಸ್ಟ್ರಿಕ್ಟ್ ಮೆಜರ್ಸ್ ತಗೊಂಡಿದ್ದಾರೆ. ನನ್ನ ರಿಕ್ವೆಸ್ಟ್ ಒಂದೇ, ಎಲ್ಲ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ಗೆ ನಿಮಗೆ 14 ಡೇಸಲ್ಲೇ ಬರಬೇಕು ಅಂತ ಏನಿಲ್ಲ. ಇದು ವೈರಸ್ಸು 14 ಡೇಸ್ ಆದಮೇಲೆ ಬರ್ಬೋದು. ನನಗೆ ಯಾವ ಸಿಂಪ್ಟಮ್ಸ್ ಇರಲೇ ಇಲ್ಲ. ನನಗೆ ಇಡೀ 14 ಡೇಸ್ ಆದಮೇಲೆ ಏನು ಸಿಂಪ್ಟಮ್ಸ್ ಇರಲಿಲ್ಲ. ಹಾಸ್ಪಿಟಲಲ್ಲಿ ಇದ್ದಾಗಲೂ ಏನು ಸಿಂಪ್ಟಮ್ಸ್ ಇರಲಿಲ್ಲ. ಅಂದ್ರೆ ನಾವು ಯಾರಿಗೂ ಹರಡಬಾರ್ದು ಅಂತ ಟೆಸ್ಟ್ ಮಾಡಿಸ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಐಸೋಲೇಷನ್ ಅಲ್ಲಿ ಇದ್ವಿ. ಅವ್ರದ್ದು ಸಿಂಪ್ಟಮ್ಸ್ ಇದ್ದು ನಮಗೆ ಯಾರಿಗೂ ಏನು ಅಂತ ಕೆಮ್ಮು ಇರಲಿಲ್ಲ, ಸಿಂಪ್ಟಮ್ಸ್ ಜ್ವರನೂ ಇಲ್ಲ, ಏನೂ ಇರಲಿಲ್ಲ. ಸೊ ಹಿಂಗೆ ಯಾರೇ ಹೊರಗೆ ಏನಾರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಕಳೆದ 15 ದಿವಸದೊಳಗೆ ನೀವು ಯಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗ್ತಿದ್ರೆ ಅಥವಾ ಯಾರು ಟ್ರಾವೆಲ್ ಮಾಡಿ ಯಾರು ಫ್ಲೈಟ್ನಿಂದ ಬಂದಿದ್ರೆ ನಿಮ್ಮನ್ನು ನೀವು ಸೆಲ್ಫ್ ಅಬ್ಸರ್ವೇಷನ್ ಮಾಡ್ಕೋಬೇಕು. ಮತ್ತು ನೀವು ಮನೇಲಿದ್ದಾಗ ಯಾರೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಹರಡ್ದಂಗೆ ನೀವೊಬ್ಬರೇ ಒಂದು ರೂಮಲ್ಲಿ ಎಷ್ಟಾಗುತ್ತೋ ಅಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಬೇಕು ಮನೆಯವಳಿದ್ರು. ಮತ್ತು ಹೊರಗೆ ಯಾರು ಹೋಗಿಲ್ಲ ಈಗ. ಸೊ ನೀವೆಲ್ಲ ಇನ್ನೂ ಲಾಕ್ಡೌನ್ ತೆಗಿದೇ ಇರಲಿ, ಭಾಳ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಭಾಳ ಎಚ್ಚರಿಕೆಯಾಗಿ ಇರಬೇಕು ಅಂತ ನನ್ನ ವಿನಂತಿ. ಸೊ ಎವ್ರಿಬಡಿ ಸ್ಟೇ ಹೋಮ್, ಸ್ಟೇ ಸೇಫ್. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.